ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾಳೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮತ್ತೆ ಪಟ್ನಾ ಪೈರೇಟ್ಸ್ ವಿರುದ್ಧ ತುರುಕಬಡಿ ಸೀಸನ್ ಎಂಟರಲ್ಲಿ ಎರಡನೇ ಪಂದ್ಯವನ್ನು ಮತ್ತೆ ಪಟ್ನಾ ವಿರುದ್ಧನೇ ಆಡಲಿದೆ. ಸೊ ರೀಸೆಂಟ್ ಆಗಿ 16 ತಾರೀಕು ಆಡಿತ್ತು, ಬಟ್ ಇವಾಗ 21 ಮತ್ತೆ ನಮ್ಮ ಬುಲ್ಸ್ ತಂಡ ಪಟ್ನಾ ವಿರುದ್ಧ ಆಡ್ತಾ ಇದೆ. ಆದರೆ ಇವಾಗ ಪ್ರಾಬ್ಲಮ್ ಬಂದಿರೋದು ಅಲ್ಲಲ್ಲ ಗುರು, ನಮ್ಮ ಕ್ಯಾಪ್ಟನ್ ಆಗಿರುವ ಪವನ್ ಕುಮಾರ್ ಶರಾವತ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಇಂಜುರಿ ಆಗಿದೆ. ಸೊ ಹೀಗಾಗಿ ಅವರು ನಾಳೆ ಪಂದ್ಯದಲ್ಲಿ ಆಡ್ತಾರ ಆಡಲ್ವಾ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಬಟ್ ನಮ್ಮ ಪವನ್ ಕುಮಾರ್ ಶರಾವತ್ ಯಾವ ಥರ ಅಂದರೆ, ಒಂದು ಮ್ಯಾಚಲ್ಲಿ 3 ಸೂಪರ್ 10 ಮಾಡ್ತಾರೆ, ಮಿನಿಮಮ್ 15 ಪಾಯಿಂಟ್ ಒಂದು ಮ್ಯಾಚಲ್ಲಿ ತರ್ತಾರೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ಸೂಪರ್ 10 ಆದರೂ ಮಾಡ್ತಾರೆ. ಕಡಿಮೆ ರೈಡ್ ಮಾಡಿದಾರ ಅಂದ್ರೆ 8-10 ಪಾಯಿಂಟ್ ಅನ್ನ ಪ್ರತಿ ಮ್ಯಾಚ್ ಅಲ್ಲಿ ತಂದಿರ್ತಾರೆ. ಯುಪಿ ಹೋದಾ ವಿರುದ್ಧ ಆಡ್ಬೇಕಾದ್ರೆ ಸ್ವಲ್ಪ ಇಂಜುರಿ ಆಯ್ತು, ಅದಾದ ಬಳಿಕ ಗುಜರಾತ್ ವಿರುದ್ಧ ಆಡ್ಬೇಕಾದ್ರೂ ಇಂಜುರಿ ಆಯ್ತು, ನೆಕ್ಸ್ಟ್ ಕೊನೆ ಫಸ್ಟ್ ಆಫ್ ನ ಕೊನೆಯ ಪಂದ್ಯ ಪಟ್ನಾ ವಿರುದ್ಧ ತುಂಬಾ ಗಾಯ ಆಯ್ತು. ಸೊ ರೀಸೆಂಟ್ ಆಗಿ ನಡೆದ ಪಟ್ನಾ ವಿರುದ್ಧ ಪಂದ್ಯದಲ್ಲಿ 3 ಜನ ಡಿಪೆಂಡರ್ಸ್ ಇರಬೇಕಾದ್ರೆ, ಸೊ ಪವನ್ ಕುಮಾರ್ ಶರಾವತ್ ಅವರು ರೈಡ್ಗೆ ಹೋಗಿರ್ತಾರೆ, ಡುವಾ ಡೈ ಇರುತ್ತೆ. ಸೊ ಈ 3 ಆಟಗಾರರನ್ನ ಪಾಯಿಂಟ್ ತರಬೇಕು, ಆಲ್ ಔಟ್ ಮಾಡಬೇಕು ಅಂತ ಬರೋ ಸಮಯದಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ನೀ ಇಂಜುರಿ ಆಗಿದೆ, ಅದು ತುಂಬಾನೇ ಗಾಯ ಆಗಿತ್ತು. ಅವ್ರು ಮ್ಯಾಟ್ ಇಂದ ಆಚೆ ಕೂಡ ಹೋಗಿ ಬಂದಿದ್ರು. ಒಂದು ವೇಳೆ ಅವ್ರಿಗೆ ಪದೇ ಪದೇ ಗಾಯ ಆಗ್ತಾ ಇದೆ, ಹೀಗಾಗಿ ಇಂಜುರಿ ಸಮಸ್ಯೆಗೆ ಅವ್ರನ್ನ ಕಾಡ್ತಾ ಇದ್ರೆ ಅವರು ನಾಳೆ ನಡೆಯುವ ಪಂದ್ಯಕ್ಕೆ ಅನ್ಅವೈಲೇಬಲ್ ಆಗ್ತಾರೆ. ಬಟ್ ಗೊತ್ತಿಲ್ಲ ಅವರು ಇರ್ತಾರ ಇರೋದಿಲ್ವಾ ಅಂತ ಹೇಳಿ. ಒಟ್ಟಿನಲ್ಲಿ ಸಾಕಷ್ಟು ಒಂದು ಪಟ್ನಾ ವಿರುದ್ಧ ಸಾಕಷ್ಟು ಪಂದ್ಯವನ್ನು ಸೋತಿದ್ವಿ. ಪಟ್ನಾ ವಿರುದ್ಧ ಅಷ್ಟೊಂದು ಹೇಳಿಕೊಳ್ಳೋ ರೆಕಾರ್ಡ್ ಇಲ್ಲ. ಬಟ್ ಕಳೆದ ವರ್ಷ ನಾವು ಪದೇ ಪದೇ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಸ್ ಅನ್ನು ವಿನ್ ಆಗಿದ್ವಿ. ಬಟ್ ಈ ವರ್ಷ ಮೊದಲೇ ಪಂದ್ಯವನ್ನು ಸೋತಿದ್ವಿ. ಈ ಒಂದು ಪಂದ್ಯವನ್ನು ನಾವು ಏನಾದರೂ ಮಾಡಿ ಗೆಲ್ಲಲೇಬೇಕು. ಅದು ಪವನ್ ಕುಮಾರ್ ಶರಾವತ್ತು ಮತ್ತು ಒಳ್ಳೆ ಸ್ಟ್ರಾಂಗ್ ಡಿಫೆನ್ಸಿವ್ ಸಪೋರ್ಟ್ ಇದ್ರೆ ಖಂಡಿತ ಈ ಒಂದು ಪಂದ್ಯವನ್ನು ಗೆಲ್ತೀವಿ. ಒಂದು ವೇಳೆ ಡಿಫೆನ್ಸ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಸೋಲ್ತೀವಿ, ಅಥವಾ ಪವನ್ ಕುಮಾರ್ ಶರಾವತ್ ಅವರು ಪಟ್ನಾ ವಿರುದ್ಧ ಆಡಲಿಲ್ಲ ಅಂದ್ರೂ ಸೋಲ್ತೀವಿ. ಸೊ ಒಟ್ಟಿನಲ್ಲಿ ಎರಡು ಕೂಡ ಅಂದರೆ ಪವನ್ ಕುಮಾರ್ ಶರಾವತ್ ಅವರು ರೈಟ್ ಪಾಯಿಂಟ್ ತರಬೇಕು, ಮತ್ತು ನಮ್ಮ ಡಿಫೆಂಡರ್ಸ್ಗಳು ಆಕ್ಟಿವ್ ಆಗಿ ಚೆನ್ನಾಗಿ ಟ್ಯಾಕಲ್ ಮಾಡಿದ್ರೆ ಖಂಡಿತವಾಗ್ಲೂ ಎರಡನೇ ಪಂದ್ಯ ಪಟ್ನಾ ವಿರುದ್ಧ ಎರಡನೇ ಪಂದ್ಯವನ್ನು ಗೆಲ್ತೀವಿ. ಸೊ ನಿಮ್ಮ ಪ್ರಕಾರ ಪವನ್ ಕುಮಾರ್ ಶರಾವತ್ ಅವರು ಆಡ್ತಾರ ಆಡೋದಿಲ್ಲ? ಹಾಗಾದರೆ ಪಟ್ನಾ ವಿರುದ್ಧ ಪ್ಲೇಯಿಂಗ್ 11 ಯಾವ ಥರ ಇರಬೇಕು ಕಮೆಂಟ್ ಮಾಡಿ. ಸೊ ವಿಡಿಯೋ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.